ನಮ್ಮ ಆದಷ್ಟು ಇನ್ನು ಈಗ ಏನ್ ಅರ್ಧ ಬೇಲ್ ಸಿಕ್ಕೈತಿ, ಪೂರ ಬೇಲ್ ಸಿಕ್ಕ ಆಚೆಗಡೆ ಬರ್ಲಿ, ಇನ್ನು ಒಳ್ಳೆ ಒಳ್ಳೆ ಪಿಕ್ಚರ್ ತೆಗಲಿ. ನಾವು ಇವಾಗ ಮಲ್ಲೂರು ಹಬ್ಬದಲ್ಲಿ ಇದೀವಿ. ಮಲ್ಲೂರು ಹಬ್ಬದಲ್ಲಿ ದುರ್ಯೋಧನ ಅನ್ನೋ ಹೊರಿದ ಅಭಿಮಾನಿಗಳು ಅದರ, ಅವ್ರ ಬಗ್ಗೆ ಸ್ವಲ್ಪ ಹೊರಿ ಬಗ್ಗೆ ಏನೋ ಸ್ವಲ್ಪ ಕೇಳಣ್ರಿ, ಏನಂತ ಹೇಳ್ತಾರಂತ ನೋಡಣ್ರಿ ಪ್ರೇಕ್ಷಕರೇ. ಅಣ್ಣ ಇದು ಹೊರಿ ಹೆಸರು ದುರ್ಯೋಧನ. ಅಣ್ಣ ಯಾವ ಊರ್ದಣ ಹೋರಿದೆ? ಹಾವೇರಿ ಜಿಲ್ಲಾ ಸವಣೂರು ತಾಲೂಕು ಮೆಳ್ಳಗಟ್ಟಿ ಗ್ರಾಮ. ಮೆಳ್ಳಗಟ್ಟಿ ಗ್ರಾಮ ಇದ್ದಣ, ಹೆಸರು ದುರ್ಯೋಧನ. ಮೆಳ್ಳಗಟ್ಟಿ ದುರ್ಯೋಧನ ಅಂತ ಬಿಡ್ತವಣ. ಅಣ್ಣ ಇದು ದುರ್ಯೋಧನ ಅಂತಾನ ಹೆಸರು ಯಾಕಿಟ್ರ ಅಣ್ಣ ಊರಿಗೆ? ಅಣ್ಣ ನಾವ್ ಈಗ ಒಂದ್ ಕುರುಕ್ಷೇತ್ರ ಅನ್ನೋದು ಡಿ ಬಾಸ್ ರಿಲೀಸ್ ಆಗಿತ್ತು, ಅದ್ರ ಸಲುವಾಗಿ ನಾವು ಡಿ ಬಾಸ್ ಪಕ್ಕ ಡಿ ಬಾಸ್ ಅಭಿಮಾನಿಗಳು, ಡಿ ಬಾಸ್ ಅಭಿಮಾನಿಗಳು ಅದ್ರ ಸಲುವಾಗಿ ಡಿ ಬಾಸ್ ಅದ್ರ ಸಲುವಾಗಿ ಆ ಅಭಿಮಾನಕ್ಕೆ ಅವಾಗನೇ ಸಂದಿತ್ತಣ್ಣ, ಅವಾಗ ಹೆಸರಿಟ್ಟು ಅದಕ್ಕೆ. ಈ ಊರಿನ ನೀವು ಹಬ್ಬಕ್ಕೆ ತಂದ್ರೆ ತಂದ್ರೆ ಅಥವಾ ಕಮ್ತಕ್ಕೆ? ಇಲ್ಲ ಅಣ್ಣ, ಇಲ್ಲ ಅಣ್ಣ, ನಾವು ಮನ್ಯಾಗ ಸಾಕಂತ ತಂದಿದ್ದು. ಸಣ್ಣದ ಆರ್ ಆರ್ ತಿಂಗಳು ಇದ್ದಾಗ ತಂದಿದ್ದು ನಾವು. ಆರ್ ತಿಂಗಳ ತಾಣ ಅಂದ್ರೆ ಎಲ್ಲೆಲ್ಲಿ ಹಬ್ಬ ಮಾಡೈತಾಣ? ಇದು ಬೇರೆ ಬೇರೆ ಕಡೆ ಎಲ್ಲ ಹಬ್ಬ ಮಾಡೈತೆ? ಮಾಡೈತಣ ಮಾಡೈತಾಣ. ಏನಾದ್ರೂ ಪ್ರೈಸ್ ಗೀಸ್ ಆಗೈತಣ್ಣ? 2023 ಇಲ್ಲೇ ಫಸ್ಟ್ ಹಾಕಿದ್ವಿ ಅಣ್ಣ, ಅವಾಗ ಬರೇ ಚರ್ಚ್ ಕಟ್ಟ ಅಷ್ಟೇ ಬಿಟ್ಟಿದ್ವಿ. ಆಮೇಲೆ ವರ್ದ್ಯಾಗ ಪಿಪಿ ಏರ್ಸಿದ್ವಿ, ಆಮೇಲೆ ಬಹುಮಾನದ ಪಿಪಿ ಹೊತ್ತ ಬಹುಮಾನ ಒಂದ ಒಂದೇ ಹಬ್ಬನ ಅಂದ್ರ ಕಲಿವಾಳ ಹಬ್ಬ, ಅಲ್ಲೇ ಬಂಪರ್ ಆತಣ. ಅಲ್ಲಿ ಬಂಪರ್ ಆತಣ್ಣ. ನೀವು ತಂದಿದ್ದು ಹಬ್ಬಕ್ಕಂತ ತಂದಿಲ್ಲ? ಇಲ್ಲ ಅಣ್ಣ, ಸಣ್ಣದ ಇದ್ದ ಮನೆ ಇದ್ದಂಗ ಅದೇ, ಯಾಕಂದ್ರೆ 6 ತಿಂಗಳ ಇದ್ದ ತಂದಿದ್ದ ಅದೇ ಮನಿದ ಅಣ್ಣ. ಅದು ಈ ಇಲ್ಲಿ ಹಬ್ಬ ಅನ್ಸುತ್ತ ನಿಮ್ ಮಲ್ಲೂರ್ ಹಬ್ಬ ಯಾವ ತರ ಅನ್ಸತಿ? ಎಷ್ಟು ರೌಂಡ್ ಬಿಟ್ರಿ? ನಾವ್ 2 ರೌಂಡ್ ಬಿಟ್ಟವಣ. 2 ರೌಂಡ್ ಮಸ್ತ್ ಆತಣ್ಣ. ಇಲ್ಲಿ ಹಬ್ಬಕ್ಕೆ ಎನ್ಸಿಕೆ ಅನ್ಸುತ್ತೆ ಅಣ್ಣ ಮಲ್ಲೂರ್ ಹಬ್ಬದ ಬಗ್ಗೆ? ಅಣ್ಣ ಇಲ್ಲಿ ಪ್ರತಿಯೊಂದು ಹೊರಿಯರ್ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಮಲ್ಲೂರ್ ಆಕಡೆ ಯಾಕೆ ಬರ್ತಾರ ಅಂತಂದ್ರೆ, ಇಲ್ಲಿ ಮಲ್ಲೂರ್ ಆಕಡೆದಾಗ ದಟ ಇದು ಅಂತಂದ್ರೆ ಎಲ್ಲ ಬಕ್ಕಲ್ಲಿ ದಟಾಯ್ತು ಅನ್ನೋ ನಂಬಿಕೆ ಮ್ಯಾಲೆ ಇಲ್ಲಿಗೆ ತರ್ತಾರ ಅಣ್ಣ ಎಲ್ಲಾರು. ಈಗ ವರ್ಷದ ಮೊದಲನೇ ಹಬ್ಬನ ಮಲ್ಲೂರ್ ಹಬ್ಬ. ಹೌದಣ್ಣ, ಇಲ್ಲಿ ತಡ ಅಂದ್ರೆ ಬೇರೆ ಕಡೆ ಬೇರೆ ಕಡೆ ಎಲ್ಲ ಬಕ್ಕಲ್ಲಿ ಚಂದ ಆಕತಿ ಅನ್ನೋ ಸಲುವಾಗಿ ನಿಮ್ಮ ಎಲ್ಲ ಈಗ 2 ಸರಿ ಇಲ್ಲಿ ಬಿಟ್ಟಿರ ಅಣ್ಣ, 2 ಸರಿ ತಳದಾವ. ಹೌದಣ್ಣ, ಈ ನೆಕ್ಸ್ಟ್ ಬೇರೆ ಕಡೆ ಹಬ್ಬಕ್ಕೆ ಹಾಕ್ತೀರಣ್ಣ? ಹಾಕ್ತೇವಣ್ಣ. ಹಾಕಣ್ಣ, ಪಿಪಿ ಕಟ್ಟಿ ಹಾಕ್ತೀರಾ? ಪಿಪಿ ಕಟ್ಟಿದೆ ಅಣ್ಣ. ಓಕೆ ಅಣ್ಣ. ಏನಾರ ಹೊರಿ ಯಾರಾದ್ರೂ ಈಗ ಪ್ರೇಕ್ಷಕರಲ್ಲಿ ಯಾರಿಗೆ ಇಷ್ಟ ಬಂದು ಕೇಳಿದ್ರೆ ಕೊಡೋಂತದ ಏನೋ ಮನ್ಸೆ? ಇಲ್ಲ ಅಣ್ಣ, ಆ ತರ ಏನಿಲ್ಲ ಅಣ್ಣ. ದುಡ್ಡಿಗೆ ಅಂತ ಯಾ ದುಡ್ಡು ಪಡ್ಡಕ್ಕೆ ಏನಿಲ್ಲ ಅಣ್ಣ, ಪ್ರೀತಿ ಅಭಿಮಾನಕ್ಕೆ ಅಷ್ಟೇ ಅಣ್ಣ ಇದೆ. ಪ್ರೀತಿ ಅಭಿಮಾನಿ ಇವಾಗ ಅಣ್ಣ. ಇನ್ನೊಂದರ ಅಣ್ಣ, ಈಗ ಹೋರಿ ಹಬ್ಬದ ಪರಂಪರೆ ಐತಲ್ಲ ಅಣ್ಣ, ಈ ಪರಂಪರೆ ಹಿಂಗ ಮುಂದ್ ಹೋಗ್ಬೇಕಣ. ಈ ಮುಂದ್ ಹೋಗ್ಬೇಕಂದ್ರೆ ಹೋರಿನ ಮುಂದ ಹಬ್ಬ ಇಡೋರು ಯಾವ ತರ ಇಡ್ಬೇಕು, ಯಾವ ತರ ನಡೆಸ್ಕೊಡ್ಬೇಕು, ಅದ್ರ ಬಗ್ಗೆ ಏನಣ್ಣ? ಏನಿಲ್ಲ ಅಣ್ಣ, ಪ್ರತಿಯೊಬ್ಬ ಏನ ಈಗ ಏನ ಏನು ಪ್ರತಿಯೊಬ್ಬರು ಏನಪ್ಪಾ ಅಂತಂದ್ರೆ, ಬೊಮ್ಮನ ಸಲುವಾಗಿ ಅಷ್ಟು ಬಂದಿರಂಗಿಲ್ಲ. ಆದ್ರೆ ಏನಾಗುತ್ತೆ ಇತ್ತಿತ್ತಾಗ ಏನ್ ಮಾಡಾಕತ್ತಾರಪ್ಪ ಅಂತಂದ್ರೆ, ಎಲ್ಲಾರು ಇಷ್ಟಪಟ್ಟು ಹೋಗಿರ್ತಾರ. ಅವಾಗ ಏನ್ ಮಾಡಿರ್ತಾರ ಅಂತಂದ್ರೆ, ಒಬ್ಬೊಬ್ಬ ಒಂದೊಂದ್ ಕಡೆ ಒಂದೊಂದು ಊರಾಗ ಫಿಕ್ಸಿಂಗ್ ಅನ್ನಂತದ್ದು ಇರ್ತದ, ಆಲ್ಮೋಸ್ಟ್ ಎಲ್ಲಿ ಬಕ್ಕಲಿ ಮಾಡಾಕತ್ತಾರ. ಒಂದೊಂದ್ ಹಬ್ಬ ಒಂದೊಂದ್ ಊರಾಗ ಮಾತ್ರ ಕರೆಕ್ಟ್ ಆಗಿ ನಿಯತ ಕೊಡಾಕತ್ತಾರ ಬಹುಮಾನ. ಏನಪ್ಪಾ ನಿಯತ ಕೊಳ್ಳದಾಗ ಏನ್ ನಮ್ಮಂಗ ಸಿಕ್ಕಾಪಟ್ಟಿ ಜನ ಹೋಗಿರ್ತಾರ, ಅವಾಗ ಬೇಜಾರ ಮಾಡ್ಕೊಂಡ್ ಬರ್ತಾರ ಅಷ್ಟೇ. ನಿಯತ ಕೊಡ್ರಿ ಅಷ್ಟೇ. ಅಂದ್ರೆ ಈ ಫೇಸ್ ಹಂಗ ಮುಂದ್ ಹೋಗ್ಕೊಂತ ಹೋಗ್ಬೇಕಾ? ಹೌದಣ್ಣ, ಹೌದು ಮುಂದ್ ಹೋಗ್ಕೊಂತ. ಹೌದು ಹೌದಣ್ಣ. ಅದಕ್ಕೆ ನಾವು ಹಬ್ಬನೇ ಅದೇ ಅಣ್ಣ. ಏನಪ್ಪಾ ಅಂದ್ರೆ ಹೊಸ ಹೊಸ ಹೋರಿಗೆ ಪ್ರೋತ್ಸಾಹ ಕೊಡ್ಬೇಕು ಜನ. ಫಿಕ್ಸಿಂಗ್ ಮಾಡ್ಬಿಟ್ಟೆ ಅಂದ್ರೆ ಹೊಸ ಹೋರಿಗೆ ಚೆನ್ನಾಗಿರೋ ಹೋರಿಗೆ ಮನ್ಸಿನ ಆಗತ್ತೆ. ಹೌದು, ಮುಂದ ಸಲ ಕ್ರೇಜ್ ಬರಂಗಿಲ್ಲ. ಅವಾಗ ಈ ಕ್ರೇಜ್ ಹಂಗ ಮುಂದ್ ಹೋಗ್ಬೇಕಂದ್ರೆ ಹಬ್ಬ ಮಾಡ್ಕೊಂತ ಹೋಗ್ಬೇಕು. ನೀವೆಲ್ಲ ಪಕ್ಕ ಡಿಬಸ್ ಮಾಡೋಣ. ಸದ್ಯಕ್ಕೆ ನ್ಯೂಸ್ ಪ್ರಕಾರ ನಿಮ್ಗೆ ಏನಿಸ್ತ ಡಿಬಸ್ ಬಗ್ಗೆ? ಬಾಸ್ ಯಾವತ್ತಿದೆ ಅಷ್ಟೇ ಅಣ್ಣ ಹೇಳಿ. ನಮ್ ಬಾಸ್ ಆದಷ್ಟು ಇನ್ನು ಈಗ ಏನ್ ಅರ್ಧ ಬೇಲ್ ಸಿಕ್ಕೈತಿ, ಪೂರ ಬೇಲ್ ಸಿಕ್ಕ ಆಚೆಗಡೆ ಬರ್ಲಿ, ಇನ್ನು ಒಳ್ಳೆ ಒಳ್ಳೆ ಪಿಕ್ಚರ್ ತೆಗಲಿ, ನಮ್ ಏನ್ ಅಭಿಮಾನಿಗಳದಾರ ಇನ್ನು ಖುಷಿ ಪಡಿಸಲಿ ಅಂತ ದೇವ್ರಲ್ಲಿ ಬೇಡಿಕೆಂತ. ಹಿಂಗ ಹೋರಿ ಹಬ್ಬನ ಮುಂದುವರಲಿ, ಡಿ ಬಾಸ್ ಹವಾನ ಮುಂದುವರಲಿ. ಡಿ ಬಾಸ್ ಅಂದ್ರೆ ಫುಲ್ ಫ್ಯಾನ್ ನೀವು? ಹೌದಣ್ಣ. ಮೆಳಗಟ್ಟರೆ ಅಣ್ಣ, ಇಡೀ ನಮ್ ಊರ್ ಮೆಳಗಟ್ಟರೆ ಮಾಲಕರ ಅಣ್ಣ. ಅದಕ್ಕೆ ಹೌದಣ್ಣ, ಅಭಿಮಾನಿಗಳ ಮಾಲಕರು. ಇದಕ್ಕೆ ಆರಾಮ ಅಣ್ಣ, ಸೂಕ್ಷ್ಮ ಇರತ್ತಿ. ಮೇಸರ್ ಅಂತಂದ್ರೆ ಒಟ್ಟರು ದೇವಿ ಶರಣ ಗುರು ಎಲ್ಲಾರು ರಮೇಶ್ ಮತ್ತೆ ಎಲ್ಲಾರು ಅದಾರ ಅಣ್ಣ, ಒಟ್ಟರು ಮೇಸ್ತರ. ಟ್ರೈನಿಂಗ್ ಕೊಟ್ಟಿರ್ತಾರ ಹಬ್ಬಕ್ಕಿಂತ ಮುಂಚೆ? ಟ್ರೈನಿಂಗ್ ಅಂದ್ರೆ ಏನಣ್ಣ, ಈಗ ಟೈರ್ ಕಟ್ಟದು ಈಸ್ ಆಗ್ತದೆ, ಇದನ್ನ ಬಿಟ್ಟು ಬೇರೆ ಏನ್ ಮನೆಗಳ ನಾವು. ಫುಡ್ ಯಾವ ತರ? ಫುಡ್ ನಾರ್ಮಲ್ ಫುಡ್ ಕೊಡ್ತಾವಣ್ಣ ನಾವು. ಏನಂತಂದ್ರೆ ಗೊಂಜಾಳ ಮುಚ್ಚಿ ಕೊಡ್ತೇವಿ, ಹತ್ತಿ ಕಾಳು, ಇದನ್ನ ಬಿಟ್ಟು ಬೇರೆ ಏನ್ ಕೊಡಂಗಿಲ್ಲ. ಬೆಳಿಗ್ಗೆ 4 ಗಂಟೆಗೆ ರನ್ನಿಂಗ್ ಇನ್ನಿಂಗ್ ಮಾಡಿಸಲ್ಲ ಆತರ ಮಾಡ್ತೀವಿ? ಒಮ್ಮೆ ಏನಪ್ಪ ವಾರದಾಗ ಒಂದ್ಸಲ 2 ಸಲ ಯಾವಾಗ ಮಾಡಿಸ್ತೇವಣ. ಎಲ್ಲರೂ ಶ್ರಮ ಪಟ್ಟಿರ್ತಾರ ಅಣ್ಣ ಈ ಹೋರಿ. ಹೌದಣ್ಣ, ಏ ಸಿಕ್ಕಾಬಿಟ್ಟು ನಮ್ಗೆ ಅಷ್ಟು ಶ್ರಮ ಇರ್ತೈತಿ ಅಣ್ಣ. ಹೌದಲ್ಲಣ್ಣ. ಹೌದು. ಏನೋ ಡೈಲಾಗ್ ಅಣ್ಣ, ಒಂದ್ ಯಾವ್ದಾರ ಫಿಲಮ್ ದಾತ ನಿಮ್ ದರ್ಶನ ಡೈಲಾಗ್ ನಾ ಇಲ್ಲ ಯಾರು ಹೇಳ್ತಾರೆ? ಉಮೇಶ್ ದರ್ಶನ್ ಟಿವಿ ಅಂತಂದೆ. ಉಮೇಶ್ ದರ್ಶನ್ ಟಿವಿ ಅನ್ನ ಎಲ್ಲರೂ ಲೈಕ್ ಸಬ್ಸ್ಕ್ರೈಬ್, ಲೈಕ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾರೆ. ಸ್ಟಾರ್ಟ್ ಮಾಡೋಣ. ಹೇಳ ಸ್ಟಾರ್ಟ್.
ಹೇಳಿ ನಿಮ್ಗೆ ಕೊಟ್ಬಿಡೋದು. ಉಮೇಶ್ ದರ್ಶನ್ ಟಿವಿ ಚಾನಲ್ ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಉಮೇಶ್ ದರ್ಶನ್ ಟಿವಿನ ಎಲ್ಲರೂ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕಾನ್ ಒತ್ತರಿ. ಇನ್ನು ಹೆಚ್ಚಿನ ಅವ್ರಿಗೆ ವಿಡಿಯೋ ಮಾಡಕ್ ಪ್ರೋತ್ಸಾಹ ಕೊಡ್ರಿ. ನೀವು ಲೈಕ್ ನಿಮ್ ಕಮೆಂಟ್ ಇಂದ ಇನ್ನು ಅವ್ರು ಹೆಚ್ಚಿಗೆ ವಿಡಿಯೋ ಸಭೆ ಮಾಡ್ತಾರ, ಹೊಸ ಹೊಸ ಹೋರಿಗಳನ್ನ ಪರಿಚಯ ಮಾಡ್ತಾರ, ಹೋರಿ ಹಬ್ಬನ ಉಳಿಸ್ತಾರ, ಇನ್ನು ಬೆಳೆಸ್ತಾರ. ಅದನ್ನ ನೋಡಿ ಇನ್ನು ಅಭಿಮಾನಿಗಳು ಜಾಸ್ತಿ ಹುಡ್ಕಂತಾರಣ್ಣ. ಹಾ, ಜೈ ಜೈ.